ಕೊರೋನಾ ಮಹಾಮಾರಿ ನೀಡಿದ ಕಷ್ಟಕ್ಕಿಂತಲೂ ಹೆಚ್ಚಾಗಿ ಇದು ಬದುಕಿನಲ್ಲಿ ಹಲವು ಪಾಠಗಳನ್ನು ಕಲಿಸಿದೆ. ಕೌಟುಂಬಿಕ ಪ್ರೀತಿ, ಸರಳ ಆಹಾರ ಪದ್ಧತಿ, ಧಾರ್ಮಿಕ ಪ್ರವೃತ್ತಿಗಳಿಂದ ದೂರ ಇರುವುದು, ದೈಹಿಕ ವ್ಯಾಯಾಮ ಯೋಗದತ್ತ ಗಮನ ಹರಿಸುವಂತೆ ಮಾಡಿದ್ದು, ಹೀಗೆ ಇನ್ನೂ ಹಲವು. ಈ ಸಂಕಷ್ಟದ ಸಂದರ್ಭದಲ್ಲಿ ಸಂತರು, ಧಾರ್ಮಿಕ ಮುಖಂಡರು, ಸಾಮಾಜಿಕ ಕ್ಷೇತ್ರದವರು, ವೈದ್ಯರು, ರಾಜಕೀಯ ನಾಯಕರು, ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರತ್ತ ನಮ್ಮ ಮೊಬೈಲ್ ಬೆರಳಾಡಿಸಿದೆ. ಬನ್ನಿ, ಯಾರೆಲ್ಲ ಏನು ಹೇಳಿದ್ದಾರೆ ಕೇಳೋಣ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಎಸಿ ಭಂಡಾರಿ. ಅಣ್ಣ ಎಂಚೋಲ್ಲಾರೆ, ಇತ್ತದ ಕರೋನಾದ ಒಂದು ವ್ಯವಸ್ಥೆ ಎನ್ನ ಫಾರ್ಮ್ ಔಷಧಿ ಉಲ್ಲ ಅಣ್ಣ ಅಜೀಪ 300 ಎನ್ನ ಗ್ರಾಮ ಅಜೀಪ 300 ಫಾರ್ಮ್ ಔಷಧಿ ಉಲ್ಲ ಅಣ್ಣ ನಾನು ಸಜೀಪ ನಡುವತೆ ಅಣ್ಣ ಕ್ವಾರಂಟೈನ್ ಇತ್ತೀನಿ ಅಣ್ಣ ಮುರಾನಿ ಸಜೀಪ ನಡು ಅವಳು ದಾಲ ಸಮಸ್ಯೆ ಇದ್ದಿಲ್ಲ ಆತನಿಗೆ ಅವಳು ಬಾರಿ ಮಾತ್ರ ಮುಲ್ಪ ಮಾತ್ರ ಬಾರಿ ಒಂದು ಪೊರ್ಲು ಸರ್ಕಾರದ ಹೆಂಚಿನ ಮಾತ ಒಂದು ಆದೇಶ ಆದೇಶ ಉಂಡ ಇದು ಮಾತ ಕಟ್ಟುನಿಟ್ಟಾದ ಒಂದು ಆಚರಣೆ ಕನವನ್ನು ಖಂಡಿತ ಎಂದು ನಂದ ಅವರ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರ ಮುಲ್ಪ ಮಾಗಣದ ಮಲ್ಲ ದೇವಸ್ಥಾನ ಅಂಡ್ ಅವಳ ಎಂಗುಲ್ ದಾದ ಮಾತಾಗ ಕಂಪ್ಲೀಟ್ ಇದ್ದ ಕಾಲಿದ ಪೂಜೆ ಐದು ಒಕ್ಕ ಮಧ್ಯಾಹ್ನದ ಪೂಜೆ ಐದೊಕ್ಕ ಬಯ್ಯದ ಪೂಜೆ ದೇವರಿಗೆ ಮೂಜಿ ಪೊರ್ತದ ಪೂಜೆ ಮಾತ್ರ ವ್ಯವಸ್ಥಿತ ರೀತಿ ನಡತೊಂದು ಇಷ್ಟೇ ಮಾತ್ರ ಪೊಟ್ಟೊಡ್ಲ ಇದನ್ನೆ ಎಂಗ್ಲ ಸಾರ್ವಜನಿಕ ವನಸ ಇತ್ತು ಅಯ್ಯಲ್ನ ಎಂಕುಳು ಉಂತಾವಡಾಲಿ ಅಂತ ಜನತೇನು ಆಯ್ನಾತ್ ಅಕಲ್ನಕಲ್ನ ದಯ ಬಂದಾಗ ಅಲ್ಲೇಕ್ ಮರ್ದ ನಮ್ಮ ಇಲ್ಲಾಡ ಕುಳ್ಳುನೇ ಒಂದು ಮರ್ದ ಬನ್ಪು ನಂಚಿನ ಒಂದು ಎಂದು ಪೂರ ಜನಕ್ಕೆಲ್ಲ ಗೊತ್ತಾವೊಂದು ಮಾಧ್ಯಮದ ಕುಳ್ಳ ಮಾತಾಡಲು ಸರಿಪೋನ್ನುಲ್ಲರು ಸರ್ಕಾರ ಸರಿಪೋನ್ನುಲ್ಲು ಅಂಚೆ ದೈನೊಂದು ಕಟ್ಟುನಿಟ್ಟಾದ ಆಚರಣೆ ಗಣಪನೇ ಬಾರಿ ಮಲ್ಲ ಒಂದು ಕೆಲಸ ಬಂದದ್ದು ನಮ್ಮ ಮಾತ ಎನ್ನೊಂದ ಅಯ್ಯನೇ ಮಾತೆ ರೆಗ್ಲ ನಮ್ಮಲ್ಲ ಏತು ಸಾಧ್ಯವನ್ನ ಆತೆ ಟೆಲಿಫೋನ್ನ ಮೂಲಕನ ಎಂಕಲ್ನ ಬೇಟೆ ಬೇಟೆ ಮಾಧ್ಯಮದ ಮೂಲಕ ಎಂಗಳು ಪಂಡೊಂದು ಅಣ್ಣ ಅಣ್ಣ ಇಂಚಿನ ಸ್ಥಿತಿ ನೇಪಲ್ಲ ತೂಯಿನ ನೆನಪುಂಡಿ ಇಜ್ಜಿ ಎಂಕ ಸುಮಾರು ಪ್ರಾಯ ಮಸ್ತಾನನ್ನ ತನಗ ಸುಮಾರು ನನ್ನ ಎಲ್ಪ ವರ್ಮ ಮುಟ್ಟ ಆನೆ ಈತ ವರ್ಷ ಮುಟ್ಟಲ ಇಂಚಿನ ಒಂದು ಸಂದರ್ಭ ಯಾನ್ ಏಪಲ ತೂತಿದಣ್ಣ ದಯಪನ್ನಾಗ ಬೇಟೆ ಬೇಟೆ ಎಂಗಲು ಮಾತ ಬತ್ತಿತ್ತು ನಾನು ಎಂಗಲು ತೂತ ಕ್ವಾರಂಟೈನ್ ಬತ್ತ ನಾ ತೂತಿನೇ ಇದ್ದೆ ಅಣ್ಣ ಖಂಡಿತವಾರ್ಲ ತೂತಿನೇ ಇದ್ದಿ ಬಂದೇನು ನನ್ನಲ್ಲ ಬಾರಿ ಮಾತೆಲ್ಲ ಜನಗಳು ಪೋಡಿಗೆದೇ ಉಳ್ಳರನ್ನ ದಯವನ್ನ ಒಂದು ಆತಂಕದ ಪರಿಸ್ಥಿತಿ ಇತ್ತೆಲ್ಲ ಉಂಟು ಐಕ ಒಂಜನೆ ಎಂಚಿನ ಮನ್ನಾಗ ಎಂಕ್ಲೆ ಒಂಜನೆ ನಂಗೆ ಮರ್ದೆಂಚಿನ ಮನ್ನಾಗ ಏತು ಸಾಧ್ಯ ಆಪುನ ಆತ ಸರ್ಕಾರದ ಆದೇಶಲೇನು ಪಾಲನೆ ಮಲ್ಪುನೆತ್ತ ಮೂಲಕ ಅಯ್ಯನ ಒಂದು ಕಟ್ಟುನಿಟ್ಟಾದ ಪಾಲನೆ ಮಲ್ಪುನಾನೆ ಬೇಟೆ ಮರ್ದೆ ಇದ್ದಕ್ಕನ್ನ ಓಕೆ ಓಕೆ ಧನ್ಯವಾದ ಅಣ್ಣ. ಹೆಸರಾಂತ ಹಾಸ್ಯ ಸಾಹಿತಿಗಳಾದ ಶ್ರೀಮತಿ ಭುವನೇಶ್ವರಿ ಹೆಗಡೆ. ನಮಸ್ತೆ. ನಮಸ್ತೆ. ಯಾವ ಊರಲ್ಲಮ್ಮ? ಬೆಂಗಳೂರಲ್ಲಿ ಸಿಲುಕಿಕೊಂಡಿದ್ದೇನೆ. ಕಳೆದ ಲಾಸ್ಟ್ March 8th ನಾನು ಇಲ್ಲಿ ಬಂದೆ ಬೆಂಗಳೂರಿಗೆ. ಮದುವೆ ಅದು ಇದು ಪ್ರೋಗ್ರಾಮ್ ಎಲ್ಲ ಇತ್ತು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ. ಬಂದವಳಿಗೆ ವಾಪಸ್ ಹೋಗ್ಲಿಕ್ಕೆ ಆಗಿಲ್ಲ, ಲಾಕ್ ಡೌನ್. ಮಗಳ ಜೊತೆಗೆ ಜೆಪಿ ನಗರದ ಬಾಡಿಗೆ ಮನೆಯಲ್ಲಿ ಲಾಕ್ ಡೌನ್. ದಿನ ಬೆಳಗ್ಗೆ ಬೇಗ ಎದ್ದು ಉದಯವಾಣಿ ಓದುದು, ನಮ್ಮೂರು ಹೇಗಿದೆ, ಏನೇನೆಲ್ಲ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಏನಾಗಿದೆ ಹಂಗೆ. ಮತ್ತೆ ಅಂದ್ಮೇಲೆ ಎಲ್ಲ ಊರಿಂದ ಸ್ಟೂಡೆಂಟ್ಸ್ ಇಂದ ಎಲ್ಲ ಫೋನ್, ಪೇಪರ್ ಕಮ್ಮಿ ಆಗಿದೆ ಅಂದ್ರೆ ಆತಂಕ. ಅದು ಸ್ವಲ್ಪ ನಮ್ಮೂರಿನ ಆತಂಕ ಮಂಗಳೂರು ಕಡೆ ಸ್ವಲ್ಪ ಕಡಿಮೆ ಆದಂಗು ನಂಗೆ ಒಂಥರ ನೆಮ್ಮದಿ. ಮತ್ತೆ ನಿಮ್ಮ ಎಲ್ಲ ಚಾನಲ್ ಎಲ್ಲ ಸುದ್ದಿ ಎಲ್ಲ ನಂಗೆಲ್ಲ ವಿವರ ಗೊತ್ತಾಗೋದು ನಿಮ್ ಚಾನಲ್ ಇಂದ. ಇಂಥೆಲ್ಲ ಆಯ್ತು, ಅದೊಂದು ಕೇಸ್ ಬಂತು, ಗುಣ ಹೋದ್ರು ಎಲ್ಲ ನನ್ ಫಸ್ಟ್ ಬೆಳಗ್ಗೆ ಮೊದಲು ಆ ಕೆಲಸ ನಂದು. ದೈವಾನಿಂದ ಶುರುವಾಗಿ ನಿನ್ನ ಚಾನಲ್ ನೋಡಿ ಆಮೇಲೆ ಕಾಫಿ ಜೊತೆಗೆ ಎಲ್ಲ ಒಟ್ಟು ಒಂದು ಊರು ಪ್ರದರ್ಶನ ಹಾಕೊಂಡ್ ಬಂದ್ವಿ. ಬೆಂಗಳೂರಲ್ಲಿ ಲಾಕ್ ಡೌನ್ ಇದೆ ಹೆಸರಿಗೆ ಇಲ್ಲಿ ಜನ ಪಾಲಿಸ್ತಾ ಇಲ್ಲ. ಒಂದು ದಕ್ಷಿಣ ಕನ್ನಡವನ್ನು ನೋಡಿದ್ರೆ ತುಂಬಾ ವ್ಯತ್ಯಾಸ ಕಾಣ್ತದೆ ನಿಮಗೆ. ಹೌದು, ನಾನು ನಿನ್ನೆ ಹಾಕೊಂಡೆ ದಕ್ಷಿಣ ಕನ್ನಡ ಶುಭ ಸುದ್ದಿ, ಎಲ್ಲರೂ ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾರೆ ಅಂತ. ಈಗ ಸುದ್ದಿ ಎಲ್ಲ ಜಿಲ್ಲೆಯಿಂದ ಬರ್ಲಿ, ಆಮೇಲೆ ಬೆಂಗಳೂರಿನವರಿಗೆ ಮನೆಯೊಳಗೆ ಕೂತ್ಕೊಳ್ಳೋ ಬುದ್ಧಿ ದೇವರು ಕೊಡ್ಲಿ ಅಂತ ನಾನು ಕೂತಿದ್ದಾರೆ. ಒಂದು 80% ಒಳಗಡೆ ಇದ್ದಾರೆ ಪಾಪ, ಸುಸಂಸ್ಕೃತರು, ಒಂದು ಕಲ್ಚರ್ ಸಾಕು ಅಂತ.
ಅವರು ಒಳಗ್ ಹೋಗೋದೋ ಇಲ್ಲ, ಅವ್ರಿಗೆ ಮನೇನೂ ಇಲ್ಲ ಅಂತ ಕೆಲವರು ಮನೆ ಒಳಗೆ ಕೂತ್ಕೊಂಡು ನಮ್ಗೆ ಎಲ್ಲಿ ಮನೆ ಅಂತಾರೆ ಅಂತವ್ರು ಇದ್ದಾರೆ. ತುಂಬಾ ಕಾಂಪ್ಲಿಕೇಟೆಡ್ ಈ ಬೆಂಗಳೂರು ನಗರ ಒಂದು ಮನಸ್ಥಿತಿ ಇಲ್ಲ ಬೇಜಾರು. ಆಮೇಲೆ ಇದ್ದವರು ಅಷ್ಟೇ ಬೇಜಾರು, ನಿನ್ನೆ ಎಲ್ಲ ಬೈಕಿಗೆ ಪೆಟ್ರೋಲ್ ತುಂಬಿಸಿ ಆಯ್ತು, ಪೆಟ್ರೋಲ್ ವಾಪಸ್ ಬಿಡೋದಿಲ್ಲ ಅಂತ ಆಯ್ತಲ್ಲ. ಹಾಗೆ ಒಂದು ಸಲ ಓಪನ್ ಆದ್ರೆ ಬೆಂಗಳೂರು ನಗರ ಗಲ 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 ಆಗಿ ಮೂರು ಪಟ್ಟು ತುಳುವಲ್ಲಿ ಒಂದು ಮಾತಾಡ್ತೇವೆ, ಕಿಬಿಕಿ ಗಾಳಿ ಬಂದು ಕಂಜಿದ ಲೆಕ್ಕ ಅಂತ ಬರ್ಬೇಕು ಅನ್ನಿಸ್ತಾ ಇದೆ. ಬಟ್ ನನ್ನ ಡಾಕ್ಟರ್ ಫ್ರೆಂಡ್ಸ್ ಗೆ ನೇಬರ್ಸ್ ಗೆ ಎಲ್ಲ ಫ್ರೆಂಡ್ ನೀವು ಎಲ್ಲಿದ್ದೀರ ಅಲ್ಲೇ ಇದ್ಬಿಡಿ ಮೇಡಮ್, ಏನ್ ಮಾಡ್ಕೋಬೇಡಿ, ಪ್ರಯಾಣ ಮಾಡ್ಲಿಕ್ಕೆ ಹೋಗ್ಬೇಡಿ. ನಮ್ಮ ಡಾಕ್ಟರ್ಸ್ ಎಲ್ಲರೂ ಹೇಳಿದ್ರು ಎಲ್ಲ ಒಮ್ಮೆ ನೆಮ್ಮದಿ ಆದ್ಮೇಲೆ ಮಂಗಳೂರಿಗೆ ಸೇರಬೇಕು. ಕೊರೋನಾದ ಮಧ್ಯೆ ಏನಾದ್ರೂ ಹಾಸೆ ಹುಟ್ಟಿಕೊಂಡಿದೆ ಮೇಡಮ್? ಲೇಖನ ಬರಲಿಕ್ಕೆ ನಮ್ಗೆ ಒಳ್ಳೇದಾಗಿದೆ, ಬೆಳಿಗ್ಗೆ ಎಲ್ಲ ಓದೋದು ಇದು ಮಧ್ಯಾಹ್ನ ಮೇಲೆ ಕುತ್ಕೊಂಡು ಬರೀತೀನಿ. ನೀವು ಪತ್ರಿಕೆ ಅನುಸರಣೆ ಕೊಟ್ಟಿದ್ದಾರೆ ನದಿ ಮಕ್ಕಳದು ಫಸ್ಟ್ ಡೇ ಮಕ್ಕಳು ಅಪಾರ್ಟ್ಮೆಂಟ್ ಅಲ್ಲಿ ನಾವು ಇರೋದು, ಶಾಲೆ ಇಲ್ಲ, ಪರೀಕ್ಷೆ ಇಲ್ಲ, ರಜೆ ಎಲ್ಲ ಸೇರಿ ಒಂದು ಡ್ಯಾನ್ಸ್ ಮಾಡಿದ್ರು. ಎರಡೇ ವರ್ಷ ನೋ ಸ್ಕೂಲ್ ನೋ ಎಕ್ಸಾಮ್, ಎಂತ ಒಂದು ಖುಷಿಯ ಬಗ್ಗೆ ಅಂದ್ರೆ ಬೇರೆ ಅದನ್ನೇ ಗೊತ್ತಿಲ್ಲ ನಮಗೆ. ಈಗ ಒಂದು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದಾರೆ, ಗೋ ಕರುಣ ಗೋ ಈಗ ಪರೀಕ್ಷೆ ಇಲ್ಲ ನಿಮ್ಗೆ, ಮುಂದಿನ ಕ್ಲಾಸಿಗೆ ಹೋದ್ರಿ ಅಂದ್ರೆ ಎಂತ ಖುಷಿ ಅಲ್ಲ ಮಕ್ಕಳಿಗೆ. ಸೀರಿಯಸ್ನೆಸ್ ಎಲ್ಲ ಗೊತ್ತಿಲ್ಲ ಪಾಪ. ತುಂಬಾ ಜನ ನಂಗೆ ದೇಶದ ಒಂದು ಭಾಗ್ಯ ನಮ್ದು ಹೇಳ್ಬೇಕಂದ್ರೆ ಕೇಳ್ತಾ ಇದ್ದಾರೆ, ಮೆಜಾರಿಟಿ ಆಫ್ ದ ಪೀಪಲ್ ಇದ್ದಾರಲ್ಲ ಇದನ್ನು ಕೇಳ್ಕೊಂಡು ಮನೇಲಿದ್ದಾರೆ, ಅವ್ರಿಗೆ ಅವೇರ್ನೆಸ್ ಇದೆ, ದೇಶ ಉಳಿಬೇಕು ಅಂತ ಒಂದು ಕಳಕಳಿ. ನಮ್ಮ ಕೋಟಿಯಷ್ಟು ಹತ್ರ ಜನಸಂಖ್ಯೆ ಇರುವ ಈ ದೇಶಕ್ಕೆ ಏನಾದ್ರೂ ಬೇಜಾವಾರಿ ಆಗಿರ್ತಿದ್ರೆ ಏನ್ ಆಗ್ತಿತ್ತು ಮೇಡಮ್? ಮತ್ತೆ ಅದು ಈಗ ಒಬ್ಬ ಹಿರಿಯ ಅಜ್ಜ ನಮ್ಮ ಮನೇಲಿ ಹೇಳ್ದಾಗ ಮಕ್ಕಳು ಕೇಳ್ಬೇಕು ಕೇಳ್ಬೇಕು ಎಲ್ಲರೂ ಕೇಳ್ಬೇಕಲ್ಲ. ನಮ್ ಪುಣ್ಯ, ನಮ್ ದೇಶದ ಪುಣ್ಯ, ಮೆಜಾರಿಟಿ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಸಮಯದಲ್ಲಿ ಒಳ್ಳೆ ಪ್ರಧಾನಿ ಸಿಕ್ಕಿದ್ದಾರೆ ಅಂತ ಅನಿಸಿತ್ತು. ಹೌದು ನಿಜವಾಗ್ಲೂ, ಆದ್ರೆ ಕ್ರೈಸಿಸ್ ಟೈಮ್ ಅಲ್ಲಿ ನಮ್ಗೆ ಎಲ್ಲ ಸರಿ ಇದ್ದಾಗ ಒಳ್ಳೆ ಸಮಯ ಅಲ್ಲ ಕೆಟ್ಟ ಸಮಯ. ಇದು ಕೆಟ್ಟ ಸಮಯದಲ್ಲಿ ಹೇಗೆ ನಮ್ಮನ್ನ ಲೀಡ್ ಮಾಡ್ತಾರೆ, ಅವ್ರ ಮೂರು ದೋಷ ಹೇಳೋರು ನೂರು ಜನ ಇದ್ದಾರೆ, ಇದು ಟೈಮ್ ಅಲ್ಲ ಅವರ ಬಗ್ಗೆ. ಈಗ ನಾವು ನಮ್ಮ ಡ್ಯೂಟಿ ನಾಗರಿಕರಾಗಿ ನಮ್ಮ ದೇಶ ಉಳಿಸ್ಕೊಳ್ಳೋದ್ರ ಬಗ್ಗೆ ಎರಡೇ ಧರ್ಮ ರಾಜಕೀಯ ಎಲ್ಲ ಮರೆತು ವಿಜ್ಞಾನಿಗಳ ಮಾತು ಕೇಳಿ, ಡಾಕ್ಟರ್ಸ್ ಮಾತು ಕೇಳಿ, ಬೇರೆ ಯಾರದ್ದು ಪಂಥ ಈ ಪಂಥ ಸಾಹಿತಿಗಳು ಮದ್ದು ಬಂತು ಈ ಬಂತು ಬಂತು ಈ ಧ್ಯಾನ ಮಾಡಿ ಅದೆಲ್ಲ ಈಗ ಸದ್ಯಕ್ಕೆ ಯಾವ ಈಗ ಸುಮ್ನೆ ನಿಮ್ಮ ಮನಸ್ಸನ್ನ ನೀವು ಶಾಂತವಾಗಿಟ್ಟುಕೊಂಡು ಇದನ್ನೊಂದು ಕೆಟ್ಟ ಶಿಕ್ಷೆ ಅಂದ್ಕೊಳ್ತಿದ್ರೆ ನಂಗೆ ಸುಮಾರು ಜನ ಎಲ್ಲ ಕೇಳಿದ್ರು ಏನು ಹೇಗೆ ಮಾಡಿ ಕಲಿಯುತ್ತಿದ್ವಿ. ನಮ್ದು ಈ ದಿನ ಒಂದು ಬಿಸಿ ನಮ್ಗೆ ಆಗಿ ನಾವು ಬದುಕ್ತಾ ಇರೋ ಹಾಗೆ ಒಳಗಡೆ ನಾವು ಬದುಕಿದ್ರೆ ಬೇರೆ ಯಾರ ಅಂಟಿಸ್ಲಿಕ್ಕೆ ಹೋಗದೆ ಹೊರಗಡೆ ಹೋಗಿ ನಮ್ಗೆ ಅಂಟಿಸ್ಕೊಳ್ಳೋದಿದ್ರೆ ನಮ್ಗಾಗ ನಾವು ಮಾಡೋ ಕೆಲಸ ಎಷ್ಟಿರ್ತದೆ. ಹಳೆಯನ್ನೆಲ್ಲ ತೆಗೆದು ಓದೋದು ಕಲಿಯೋದು ಮಾಡ್ತೇನೆ ನಾನು, ಎಷ್ಟು ಕೆಟ್ಟ ಸ್ವರ ಅಲ್ಲ ನಮ್ದು ಮೇಲೆ ಆಡೋದು ನಾನು ನಮ್ಮ ಮಗಳಿಗೆ ದೊಡ್ಡದಾಗ ಇದೇ ಇಲ್ಲ. ಓಕೆ ಧನ್ಯವಾದ ಮೇಡಮ್, ಆದಷ್ಟು ಬೇಗ ಗುಣ ಮಂಗಳೂರಿಗೆ ಬರುವಾಗೆ ಆಗಿದೆ. ನಿಮ್ಮ ಮೀಡಿಯಾದ ನಾನು ಅಪಕ ಟಿವಿ ಹೇಳಿದ್ದು ವಸ್ತುನಿಷ್ಠವಾಗಿ ವರದಿ ಆಗ್ತಾ ಇದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಏನಾಯ್ತು ಹೇಗಾಯ್ತು ಇಷ್ಟೇ, ಅದರಲ್ಲಿ ಅಭಿಪ್ರಾಯ ಬರಲಿಕ್ಕೆ ಹೋಗ್ಬಾರ್ದು. ಹೌದು ಜನರದ್ದು ಇಲ್ಲಿ ವರದಿಗಾರನಿಗೆ ತಾವು ಅಭಿಪ್ರಾಯ ಹೇಳಲಿಕ್ಕೆ ಏನಲ್ಲ ಅಗತ್ಯ ಇಲ್ಲ, ಇಂಥದ್ದಾಯ್ತು ಇಲ್ಲಾಯ್ತು ಸುದ್ದಿ. ಆ ಲೆಕ್ಕದಲ್ಲಿ ನಮ್ಮ ವಿದ್ಯಾರ್ಥಿಯಾಗಿ ತುಂಬಾ ಒಳ್ಳೆಯ ವಸ್ತುನಿಷ್ಠವಾಗಿ ನಿನ್ನೆ ನಾನು ನನ್ನ ಪೊಲೀಸರು ವಿದ್ಯಾರ್ಥಿಗಳಿಗೂ ಹಾಕಿದೆ, ಅದನ್ನ ಒಂದು ಘಟನೆ ಹಾಕ್ತಾ ಇದ್ರಲ್ಲ ಎಲ್ಲ ವೈರಲ್ ಬಂತು, ಅದರಲ್ಲಿ ಪೊಲೀಸರು ನನ್ನ ಸ್ಟೂಡೆಂಟ್ ಅವನ ಸ್ವರದಿಂದ ನಂಗೆ ಗೊತ್ತಾಯ್ತು ಸಂಪತ್ ಬಂಗೇರ ಅಂತ ಅವನ ಹೆಸರು. ಈಗ ಹೇಳ್ಕೊಳ್ಳಿ ಕೆಮ್ಮೆ ನಂಗೆ, ಅವನು ನನ್ನ ಸ್ಟೂಡೆಂಟ್ ಆಗಿ ಅವನು ಬೈಲಿಲ್ಲ ವಯಸ್ಕರಿಗೆ, ಎಷ್ಟು ಕೂಲ್ ಕೂಲ್ ಆಗಿ ಹೇಳಿದ. ಪೊಲೀಸ್ ಭಾಷೆ ಯಾವ್ದು ಕೆಟ್ಟ ಭಾಷೆನೆಲ್ಲ ಬಳಸ್ತಾರಲ್ಲ ಅವರೇ ಆ ಭಾಷೆ ಬಳಸಿದ್ರು ಅವನು ಕಲ್ತ್ಕೊಳ್ಳಿಲ್ಲ, ಅಲ್ಲಿದ್ದ ಎಲ್ಲ ಪೊಲೀಸರು ಅಷ್ಟೇ. ಸಂಪತ್ ಬಂಗೇರ ಅಂತ ಕೇಳುವಾಗ ಓ ನನ್ನ ಸ್ಟೂಡೆಂಟ್ ಇವನು, ಎಷ್ಟು ಒಳ್ಳೆಯ ಕಲ್ಚರ್ ಒಂದು ಇಟ್ಕೊಂಡಿದ್ದಾರೆ ಅಂತ ನಂಗೆ ಖುಷಿ ಆಯ್ತು.
ಧನ್ಯವಾದ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಿನಾಯಕ ಗಾರ್ಮೆಂಟ್ಸ್ ಮಾಲಕರಾದ ಶ್ರೀಮತಿ ಕುಸುಮ ಹೆಚ್ ದೇವಾಡಿಗ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದೆ ಲಾಕ್ಡೌನ್ ಅಲ್ಲಿ ಚಿಕ್ಕ ಚಿಕ್ಕ ಉದ್ಯಮಿಗಳೆಲ್ಲ ಬಹಳ ಕಷ್ಟದಲ್ಲಿದೆ, ನಿಮ್ಮ ಟೈಲರ್ಸ್ ಅಸೋಸಿಯೇಷನ್ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದೆ, ಹೇಗಿದೆ ಅಮ್ಮ ಟೈಲರ್ಸ್ ಗಳ ಬದುಕು? ಟೈಲರ್ನವರ ಬದುಕು ಬಾರಿ ಕಷ್ಟದಲ್ಲಿದೆ. ಈಗ ಬೇರೆ ಬಿಲ್ಡಿಂಗ್ ಮಾಡೋರಿಗೆಲ್ಲ 1,000 ಅಕೌಂಟಿಗೆ ಹಾಕ್ತೇನೆ ಅಂತ, ಬಿಲ್ಡಿಂಗ್ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ 1,000 ಅಕೌಂಟಿಗೆಲ್ಲ ಹಾಕ್ತೇನೆ ಅಂತ ಹೇಳಿದ್ರು. ಮತ್ತೆ ಬೀಡಿ ಕಾರ್ಮಿಕರಿಗೆ ಸಹ ಏನ ಎಲ್ಲ ಮೀಟಿಂಗ್ ಮಾಡಿ ಸವಲತ್ತೆಲ್ಲ ಕೊಡುವಂತ ಹೌದು, ಆದ್ರೆ ಟೈಲರ್ ಅನ್ನು ಕೇಳುವವರೇ ಇಲ್ಲ. ಟೈಲರ್ಸ್ ಏನ್ ಮಾಡ್ತಾರೆ, ಅವರಿಗೆ ಕೆಲಸ ಇದೆಯಾ, ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಯಾರು ಬಟ್ಟೆ ಹೊಲಿಲಿಕ್ಕೆ ತಂದು ಕೊಡುದಿಲ್ಲಲ್ಲ, ಹಾಗೆ ಅವರಿಗೆ ಬೇರೆ ಎಲ್ಲ ಕಾರ್ಮಿಕರಿಗಿಂತಲೂ ಟೈಲರ್ನವರ ಬದುಕು ಬಹಳ ಕಷ್ಟದಲ್ಲಿದೆ ಅಂತ ಹೇಳಿ ನನ್ನ ಅನಿಸಿಕೆ. ಅಂದ್ರೆ ಅಂಗಡಿ ಯಾವ್ದು ಅಂಗಡಿಗಳು ಓಪನ್ ಇಲ್ಲ, ಮನೆಯಲ್ಲಿ ಹುಲಿಯುವವರಿಗೆ ಮೆಟೀರಿಯಲ್ ತಂದು ಕೊಡೋರು ಇಲ್ಲ. ಈಗ ನೀವು ಸುಮಾರು ಜನರಿಗೆ ಕೆಲಸ ಕೊಟ್ಟವರು, ನಿಮ್ಮ ಕೆಲಸಗಾರರಿಗೆ ಏನ್ ಮಾಡ್ತಾ ಇದ್ದೀರಿ? ಅವರಿಗೆ ಏನಾದ್ರೂ ಕೆಲಸ ಮಾಸ್ಕ್ ಮಾಡುವಂತದ್ದು ಏನಾದ್ರೂ ವ್ಯವಸ್ಥೆ ಮಾಡಿದಿರ? ನಾನು ಲಾಭದ ದೃಷ್ಟಿಯಲ್ಲಿ ಮಾಸ್ಕ್ ಮಾಡ್ಲಿಲ್ಲ, ಸ್ವಲ್ಪ ಕೆಲಸ ಮನೆ ಹತ್ರ ನನ್ನ ಮನೆ ಹತ್ರದವರಿಗೆ ಸ್ವಲ್ಪ ಏನಾದ್ರೂ ಕೆಲಸ ನಡೀಲಿ ಅಂತ ಹೇಳಿ, ಮತ್ತೆ ಸಮಾಜಕ್ಕೆ ಮಾಸ್ಕ್ ಹಾಕಿ ಅದು ಅವಶ್ಯಕತೆ ಇದೆ ಅಂತ ಹೇಳಿ ಆ ದೃಷ್ಟಿಯಿಂದ ನಾನು ಮಾಸ್ಕ್ ರೆಡಿ ಮಾಡ್ಲಿಕ್ಕೆ ಸ್ವಲ್ಪ ನನ್ಗೆ ಪಾಸ್ ಮಾಡಿಸಿ ಮನೆ ಮನೆಗೆ ನಾನು ಸ್ಟಿಚ್ ಮಾಡ್ಲಿಕ್ಕೆ ಕೊಡ್ತಿದ್ದೆ ಮಾಸ್ಕ್ ಹೊಲಿಲಿಕ್ಕೆ. ಹಾಗೆ ಸ್ವಲ್ಪ ಒಂದು 10-12 ಜನರಿಗೆ ಅದರಿಂದ ಸಿಕ್ಕಿದೆ. ಓಕೆ, ಈಗ ಈಗ ಮುಂದೆ ಹೇಗಿರ್ಬೇಕು ಈ ಪರಿಸ್ಥಿತಿಯಿಂದ, ಯಾವ ರೀತಿ ನಿಭಾವಣೆ ನಿಮಗೆ ಟೈಲರ್ಸ್ ಗಳಿಗೆ ಅವಕಾಶ ಸಿಗ್ಬೇಕು ಅಂತ ಹೇಳ್ತಾ ಇರೋದ ನೀವು? ಇಲ್ಲ, ಈಗ ಗವರ್ಮೆಂಟ್ ಇಂದ ಏನೆಲ್ಲ ಬೇರೆಯವರಿಗೆಲ್ಲ ಹೇಗೆ ಕೊಡ್ತಾರೆ ನೋಡಿ, ಹಾಗೆ ಇಲ್ಲದವರಿಗೆ ಸಹ ಕೊಡ್ಬೇಕು. ಬೀಳ್ಬೇಕು, ಹೌದು, ಅವರ ಅಕೌಂಟಿಗೆ ಸಹ ಏನಾದ್ರು ಬೀಳ್ಬೇಕು. ತುಂಬಾ ಕಷ್ಟ ಟೈಲರ್ನವರಿಗೆ ನೋಡಿ, ಇವತ್ತು ಹೊಲ್ದ್ರೆ ನಾಳೆ ಸಾಮಾನ್ ತರುವಂತ ಪರಿಸ್ಥಿತಿ ಹೆಚ್ಚಿನ ಟೈಲರ್ನವರಿಗೆ ಉಂಟು. ಓನರ್ನವರು ತುಂಬಾ ಕಡಿಮೆ, ಒಂದೆರಡು ಮಿಷನ್ ಇಟ್ಕೊಂಡು ಸ್ಟಿಚ್ ಮಾಡೋರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಇರೋದ್ರಿಂದ ಓನರ್ಸ್ ನವರು ತುಂಬಾ ಕಡಿಮೆ. ಹಾಗೆ ಸರ್ಕಾರದವರು ಏನಾದ್ರೂ ದಯ ತೋರಿಸ್ಬೇಕು ಟೈಲರಿಗೆ ಅಂತೇಳಿ ನನ್ನ ಅನಿಸಿಕೆ. ಧನ್ಯವಾದ, ಧನ್ಯವಾದ. ವೈದ್ಯಕೀಯ ವಿದ್ಯಾರ್ಥಿನಿ ಕಾವ್ಯ ಲೋಕಯ್ಯ ಪನೀರ್. ಲಾಕ್ಡೌನ್ ಎಲ್ಲ ಮಕ್ಕಳು ರಜೆಯಲ್ಲೇ ಇದ್ದೀರಿ? ಹೌದಂಕಲ್. ಆನ್ಲೈನ್ ಪಾಠಗಳೇನಾದ್ರೂ ಆರಂಭ ಆಯ್ತಾ? ಅಂಕಲ್ 2 weeks ಆಯ್ತು. 2 ವಾರದಿಂದ? ಹೌದು. ಕಾವ್ಯ, ಲಾಕ್ಡೌನ್ ಇಂದಾಗಿ ಈ ಪಾಠ ಪ್ರವಚನಗಳಿಗೆಲ್ಲ ತೊಂದರೆ ಆದಾಗ ಹೇಗೆ ಪೋರ್ಷನ್ ಅನ್ನು ಕವರ್ ಮಾಡಬಹುದು? ಆನ್ಲೈನ್ ಅಲ್ಲಿ ಪಾಠ ಮಾಡುವಾಗ ನಮ್ಗೆ ಟೆಕ್ಸ್ಟ್ ಬುಕ್ಸ್ ಪಕ್ಕದಲ್ಲಿ ನೋಡ್ಬೋದು, ಅದನ್ನ ಪಾಸ್ ಮಾಡಿ ಮತ್ತೆ ಪುನೊಮ್ಮೆ ನೋಡ್ಬೋದು, ಅರ್ಥ ಆಗುತ್ತೆ. ಮನೆಯಲ್ಲಿ ಈಗ ಇಂಟರ್ನೆಟ್ ಇರೋದ ಕಾರಣ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ನಮ್ಗೆ ಅರ್ಥ ಆಗದ್ದು ಇನ್ನೊಮ್ಮೆ ಬೇರೆ ಸೋರ್ಸ್ ಅಲ್ಲೆಲ್ಲ ನೋಡಿ ಕಲಿಬಹುದು. ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿ ಕೊರೋನಾದ ಬಗ್ಗೆ ಜನ ಪಾಲಿಸಬೇಕಾದ ಅಂತರ ಅಥವಾ ಕ್ವಾರಂಟೈನ್ ಬಗ್ಗೆ ಏನ್ ಹೇಳ್ತೀರಿ ಕಾವ್ಯ? ನೀವು ಕೈಗಳನ್ನು ಸ್ವಚ್ಛವಾಗಿ ಇಳಿಸಬೇಕು, ಮತ್ತೆ ಜಾಸ್ತಿ ಜನ ಸೇರುವಲ್ಲೆಲ್ಲ ಹೋಗ್ಬಾರ್ದು, ಮನೆಯಲ್ಲೇ ಇರ್ಬೇಕು, ಪ್ರಾಣಿಗಳನ್ನ ದೂರ ಇರ್ಬೇಕು, ಬೇರೆ ಬೇರೆ ಕಡೆಗೆ ಹೋಗ್ತದೆ. ಮತ್ತೆ ಮಕ್ಕಳನ್ನು ಆಟಾಡ್ಲಿಕ್ಕೆಲ್ಲ ಬಿಡ್ಬಾರ್ದು, ಮನೆಯಲ್ಲೇ ಕುತ್ಕೊಂಡು ಅವರಿಗೆ ಪಾಠ ಎಲ್ಲ ಹೇಳ್ಕೊಡ್ಬೇಕು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವರನ್ನು ಇದು ಮಾಡ್ಬೇಕು. ಒಟ್ಟು ಸಂಕಷ್ಟದ ಪರಿಸ್ಥಿತಿ ಸಮಾಜಕ್ಕಿದೆ, ಆದಷ್ಟು ಕ್ವಾರಂಟೈನ್ ಅಲ್ಲಿ ಇರುವ ಹಾಗೆ ನೀವು ಸೂಚನೆ ಕೊಡ್ತಾ ಇರೋದು, ಸಲಹೆ ಕೊಡ್ತಾ ಇರೋದಲ್ವಾ? ಮನೆಯಲ್ಲೇ ಇರ್ಬೇಕು. ಧನ್ಯವಾದ, ಧನ್ಯವಾದ ಕವಿ.